ಎರಡು ದಿವಸದಿಂದ ನ್ಯೂಸ್ ಅವರ್ ಅಲ್ಲಿ ಬೆಂಗಳೂರಲ್ಲಿ ಟೆರರಿಸ್ಟ್ ಅರೆಸ್ಟ್ ಆದ ಇಟ್ಕೊಳ್ಳೋದು ಆಮೇಲೆ ಟೈಮ್ ಇಲ್ಲ ಅಂತ ಬಿಡೋದು ಟೈಮ್ ಇಲ್ಲ ಅಂತ ಬಿಡೋದು ಇದರ ಡಿಟೇಲ್ ಗಳನ್ನು ಹೇಳಲೇಬೇಕು ಆದ್ದರಿಂದ ಇವತ್ತಿನ ನ್ಯೂಸ್ ಅವರ್ನ ಮೊದಲನೆಯ ಸುದ್ದಿ ಅದೇ ಸುದ್ದಿಗಿಂತ ಹೆಚ್ಚಾಗಿ ಇದರಲ್ಲಿ ಸಾಮಾನ್ಯವಾಗಿ ಚರ್ಚೆ ಆಗದೆ ಇರುವಂತಹ ವಿಷಯಗಳನ್ನು ಹೇಳಬೇಕು ಅಂತ ಅರೆಸ್ಟ್ ಬಗೆದಷ್ಟು ದೊಡ್ಡದಿದೆ ಈ ಕೇಸು ಬಗೆದಷ್ಟು ದೊಡ್ಡದಿದೆ ಟಿ ನಾಸಿರ್ ಅಂತ ಮಾಸ್ಟರ್ ಮೈಂಡು ಕೇರಳದವನು ಹದಿನೈದು ವರ್ಷದ ಹಿಂದೆ ಬೆಂಗಳೂರು ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾನೆ ಈಗಲೂ ಜೈಲಿನಲ್ಲಿದ್ದಾನೆ ಇವನು ಈ ಪ್ರಕರಣದ ಆರೋಪಿ ನಂಬರ್ ಒಂದು ಇಡೀ ಟೆರರ್ ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ ಅಂತ ಇನ್ನು ಜೈಲಲ್ಲಿದ್ದಾನೆ ಟಿ ನಾಸಿರು ಅಂತ ಇವನು ಟಿ ನಾಸಿರ್ನ ಇಮಿಡಿಯೇಟ್ ಶಿಷ್ಯ ಅಂತ ಹೇಳಬಹುದು ನನ್ನ ತನಕ ದುಬೈಯಲ್ಲಿದ್ದಾನೆ ಅಂತಿತ್ತು ಈಗ ಮಿಡ್ಲ್ ಈಸ್ಟ್ನ ಯಾವುದೋ ಒಂದು ದೇಶದಲ್ಲಿದ್ದಾನೆ ಅನ್ನೋ ಮಾಹಿತಿ ಬರ್ತಾ ಇದೆ ಆರೋಪಿ ನಂಬರ್ ಎರಡು ಬೆಂಗಳೂರಿನ ಆರ್ ಟಿ ನಗರದವನು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡ್ಕೊಂಡು ದೇಶ ಬಿಟ್ಟಿದ್ದಾನಂತೆ ಯಾವ ದೇಶದಲ್ಲಿದ್ದಾನೆ ಇನ್ನೂ ಪತ್ತೆ ಆಗ್ತಿಲ್ಲ ಪೊಲೀಸರು ಒಂದು ಹರಸಾಹಸ ಮಾಡ್ತಾ ಇದ್ದಾರೆ ಅರೆಸ್ಟ್ ಆದಂಥವರ ಪೈಕಿ ಸುಹೇಲ್ ಅಹಮ್ಮದ್ ಆರ್ ಟಿ ನಗರದವನು ಮೊಹಮ್ಮದ್ ಉಮರ್ ಮಾರುತಿ ನಗರದವನು ಜಾಹಿದ್ ತಬ್ರೇಜ್ ಕೊಡಗೆಹಳ್ಳಿಯವನು ಸೈಯದ್ ಮುದಾಸಿರ್ ಜೆ ಸಿ ನಗರದವನು ಮೊಹಮ್ಮದ್ ಫೈಜ್ ರಬಾನಿ ಆರ್ ಟಿ ನಗರದವನು ಇಷ್ಟು ಜನ ಐದು ಜನ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇನ್ನೊಬ್ಬನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಮತ್ತೊಬ್ಬ ಜೈಲಲ್ಲೇ ಇದ್ದಾನೆ ಕಾರ್ಕಂಡು ಬಂದು ವಿಚಾರಣೆ ಮಾಡಬೇಕು ಈ ಪ್ರಕರಣದ ತನಿಖೆ ಶುರುವಾದ ಮೇಲೆ ಚಿಕ್ಕಮಗಳೂರಿನಲ್ಲಿ ಒಬ್ಬನ ಅರೆಸ್ಟ್ ಮಾಡೋದು ವೆಪನ್ ಸಪ್ಲೈ ಮಾಡ್ತಾ ಇದ್ದ ಆರೋಪ ಒಂದು ಹೋಮ್ ಅಲ್ಲಿ ಹೆಂಡತಿ ಇಬ್ಬರು ಮಕ್ಕಳ ಜೊತೆಗಿದ್ದಂತೆ ಅಹಮ್ಮದ್ ಸೈಯದ್ ಅಹಮ್ಮದ್ ಅಂತ ಹೆಸರು ಇಬ್ಬರು ಹೆಂಡತಿಯರು ಆಡ್ಡೆ ಒಬ್ಳು ಡೇ ಒಬ್ಳು ಹಾಗೇನೋ ಇತ್ತಂತೆ ಒಬ್ಬ ಹೆಂಡತಿಯ ಜೊತೆಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇನಲ್ಲಿದ್ದಾಗ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಸಮೇತ ಗಂಡು ಮಕ್ಕಳ ಸಮೇತ ಇವರಿಂದ ಸೀಸ್ ಆಗಿರೋದು ಏನೇನು ಒಂದು ನಾಲ್ಕು ಟಾಕಿ ಮುಂಚೆ ಒಬ್ರಿಗೊಬ್ಬರು ಈ ವಾಕಿ ಟಾಕಿ ವೈರ್ಲೆಸ್ ಸೆಟ್ ಒಬ್ರಿಗೊಬ್ಬರು ಕಮ್ಯುನಿಕೇಷನ್ಗೆ ಇದನ್ನು ಬಳಸಿಕೊಳ್ತಾ ಇದ್ರು ಅಂತ ಅಂದ್ಕೊಂಡಿದ್ವಿ ನಾವು ಮೊಬೈಲ್ನಲ್ಲಿ ಮಾತಾಡಿದ್ರೆ ಪೊಲೀಸರು ಟ್ರಾಪ್ ಮಾಡಿಬಿಡ್ತಾರೆ ವಾಕಿ ಟಾಕಿ ಟ್ರಾಪ್ ಆಗ್ಬೇಕಂದ್ರೆ ಈಕ್ವಲ್ ಆಗಿ ಫ್ರೀಕ್ವೆನ್ಸಿ ಸಿಗಬೇಕು ಅದು ಅಪರೂಪದಲ್ಲಿ ಅಪರೂಪದ ಆಮೇಲೆ ಪೊಲೀಸರು ಡೌಟು ಪಡೋದಿಲ್ಲ ಇತ್ಯಾದಿ ಇತ್ಯಾದಿ ಅಂದ್ಕೊಂಡಿದ್ವಿ ಇಲ್ಲ ಇವರು ವಾಕಿ ಟಾಕಿಯನ್ನು ತಮ್ಮ ಐ ಇ ಡಿಗಳಿಗೆ ತಮ್ಮ ಬಾಂಬ್ಗಳಿಗೆ ಡಿಟೋನೇಟರ್ ಆಗಿ ಬಳಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಹೊರಗಿಂದ ನೋಡಿದರೆ ವಾಕಿ ಟಾಕಿ ಅನ್ನಿಸ್ತಿದ್ವು ಒಳಗಡೆಯಿಂದ ಒಂಥರ ರಿಮೋಟ್ ಕಂಟ್ರೋಲ್ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಕಂಟ್ರಿ ಮೇಡ್ ಪಿಸ್ಟಲ್ಗಳು ಸಿಕ್ಕಿದೆ ಒಂದಲ್ಲ ಎರಡಲ್ಲ ಏಳು ಪಿಸ್ಟಲ್ಗಳು ಕಂಟ್ರಿ ಮೇಡ್ ಪಿಸ್ಟಲ್ಗಳು ನಲವತ್ತೆರಡು ಸಜೀವ ಗುಂಡುಗಳು ಎರಡು ಡ್ಯಾಗರು ಸ್ಯಾಟಲೈಟ್ ಫೋನು ಅಂತ ಹೇಳ್ತಾರೆ ಎರಡು ಇದು ಯಾವುದೂ ಅಲ್ಲ ಇದನ್ನು ಪ್ರಯತ್ನ ಪಟ್ಟರೆ ಲೋಕಲ್ ಕ್ರಿಮಿನಲ್ಗಳು ಹೆಂಗೋ ಸಂಪಾದಿಸಿಕೊಂಡು ಬಿಡ್ತಾರೆ ಇವೆಲ್ಲವನ್ನು ನಾಲ್ಕು ಹ್ಯಾಂಡ್ ಗ್ರೆನೆಡ್ಗಳು ಸಿಕ್ಕಿದಾವೆ ನಾಲ್ಕು ಹ್ಯಾಂಡ್ ಗ್ರೆನೆಡ್ಗಳು ಸಿಕ್ಕಿದಾವೆ ಅಂದ್ರೆ ಏಳು ಏಳು ಕಂಟ್ರಿ ಮೇಡ್ ಪಿಸ್ಟಲ್ಲು ನಾಲ್ಕು ನಾಲ್ಕು ಹ್ಯಾಂಡ್ ಗ್ರೆನೇಡ್ಗಳನ್ನು ಇಟ್ಕೊಂಡಿದ್ರು ಅಂದರೆ ಇವರು ಯಾವ ಮಾದರಿಯ ದಾಳಿಗೆ ಸಂಚು ರೂಪಿಸ್ತಾ ಇದ್ರು ಮುಂಬೈ ಮಾದರಿಯ ದಾಳಿ ಒಂದಷ್ಟು ದೇವಸ್ಥಾನಗಳನ್ನು ಸರ್ವೆ ಮಾಡ್ಕೊಂಡು ಬಂದಿದ್ರು ಒಂದು ಪರ್ಟಿಕ್ಯುಲರ್ ಐಷಾರಾಮಿ ಮಾಲನ್ನು ಸರ್ವೆ ಮಾಡ್ಕೊಂಡು ಬಂದಿದ್ದರು ಯಾವ ಮಾಲ್ ಅಂತ ನನಗೆ ಗೊತ್ತು ಹೇಳಿದ್ರೆ ಜನ ಗಾಬರಿ ಆಗ್ತಾರೆ ಬೇಡ ಮಾಲ್ ಒಂದು ಸರ್ವೆ ಮಾಡಿದರು ಜನ ನಿಬಿಡ ಪ್ರದೇಶಗಳು ಮಾರ್ಕೆಟ್ ಏರಿಯಾಗಳನ್ನು ನೋಡ್ಕೊಂಡು ಬಂದಿದ್ರು ಉದ್ದೇಶ ಏನಿತ್ತು ಪಿಸ್ಟಲ್ಗಳನ್ನು ಫುಲ್ ಲೋಡ್ ಮಾಡಿಕೊಂಡು ಅಡಿಷನಲ್ ಗುಂಡುಗಳನ್ನು ಇಟ್ಕೊಂಡು ಹೋಗೋದು ಏಕಾಏಕಿ ತುಂಬಿದ ಜನರ ಮಧ್ಯದಲ್ಲಿ ತೆಗೆದು ಕಂಡು ಕಂಡವ್ರಿಗೆ ಗುಂಡು ಹೊಡೆಯೋಕ್ಕೆ ಶುರು ಮಾಡೋದು ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ಮಾದರಿಯ ದಾಳಿ ಅಂದ್ರೆ ಅದು ಆವಾಗ ಹ್ಯಾಂಡ್ ಗ್ರೆನೇಡ್ ತೆಗೆದು ಎ ಸಿ ಅದು ನಿಮಗೆ ಹ್ಯಾಂಡ್ ಗ್ರೆನೇಡುಥರ್ಟಿ ಸಿಕ್ಸ್ ಎಚ್ ಇ ಮಾಡೆಲ್ನ ಹ್ಯಾಂಡ್ ಗ್ರೆನೇಡ್ಗಳಿವೆ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಒಂದು ಕಡೆ ಆ ಹ್ಯಾಂಡ್ ಗ್ರೆನೇಡ್ ಬಿದ್ದರೆ ಮಿನಿಮಮ್ ಐದು ಮೀಟರ್ ಸುತ್ತಳತೆಯಲ್ಲಿ ಏನಂದ್ರೆ ಏನು ಉಳಿಯೋದಿಲ್ಲ ಏನಂದ್ರೆ ಏನು ಉಳಿಯೋದಿಲ್ಲ ಅಂಥ ಹ್ಯಾಂಡ್ ಗ್ರನೇಡ್ಗಳು ಅಂತ ಪೊಲೀಸರಿಂದ ಬರ್ತಾ ಇರುವ ಮಾಹಿತಿ ಜೊತೆಗೆ ಐಇಡಿ ತಯಾರಿಸುವುದು ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅವುಗಳನ್ನು ಟಾಕಿ ಮೂಲಕ ಬ್ಲಾಸ್ಟ್ ಮಾಡೋದಕ್ಕೆ ತಯಾರಿ ಎಲ್ಲರನ್ನೂ ತಯಾರು ಮಾಡಿದ್ದು ಜುನೈದ್ ನನಗೆ ಇದು ಯಾಕೆ ಮೋಸ್ಟ್ ವರಿಯಿಂಗ್ ಮ್ಯಾಟರ್ ಅಂತ ಅನ್ನಿಸ್ತು ಅಂದರೆ ಹೇಳ್ತೀನಿ ನಿಮಗೆ ಜುನೈದ್ ಇದಾನಲ್ಲ ನೋಡಿದ್ರೆ ಎಲ್ಲರ್ಗಿಂತ ಚಿಕ್ಕವನು ಅನ್ನಿಸ್ತಾನೆ ಇವನು ಇವರೆಲ್ಲರೂ ಕೂಡ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಕುರಿ ವ್ಯಾಪಾರ ಮಾಡ್ಕಂಡಿದ್ದ ಒಂದು ಮರ್ಡರ್ ಮಾಡಿಬಿಡ್ತಾನೆ ಇನ್ನೊಬ್ಬ ಇಪ್ಪತ್ತೊಂದು ವರ್ಷದ ಹುಡುಗ ಹೆಂಡತಿ ಮುಂತನಿಗೆ ಅವಮಾನ ಮಾಡ್ದ ಅಂತ ಅವನನ್ನು ಉಳಿದವರ ಜೊತೆಗೆ ಸೇರ್ಕೊಂಡು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಗೌರಿ ಬಿದ್ನೂರಲ್ಲಿ ಕೊಲ್ತಾರೆ ಅದೆಲ್ಲ ಚಿಂತಿಸಬೇಕಾದ ವಿಷಯ ಅದು ಪರ್ಸ್ನಲ್ ಮ್ಯಾಟ್ರು ವೈಯಕ್ತಿಕವಾದ ಕೊಲೆ ಆ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರೆ ಜೈಲಿನ ವ್ಯವಸ್ಥೆ ಅಲ್ಲಿ ಟೀನಾ ಸೇರಿದ್ದಾನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವ ಸೆಂಟ್ರಲ್ ಜೈಲಿನ ವಿ ಐ ಪಿ ಸೆಲ್ನಲ್ಲಿ ನಾಲ್ಕು ರೂಮ್ಗಳನ್ನು ಟೀನ್ ಆಸಿಡೆಟ್ ಗ್ಯಾಂಗಿಗೆ ಕೊಟ್ಟಿದ್ದಾರೆ ಟೆರರಿಸ್ಟ್ಗಳಿಗೆ ಅಲ್ಲಿನ ವ್ಯವಸ್ಥೆ ಹೇಳಿದ್ರೆ ಗಾಬರಿ ಆಗ್ಬಿಡುತ್ತೆ ನನ್ನ ನನಗೆ ಮಾಹಿತಿ ದಾರರೊಬ್ರು ಹೇಳಿದಾಗ ನನಗೂ ಹಂಗೆ ಆಯಿತು ಜೈಲಿನಲ್ಲಿ ತುಂಬ ವರ್ಷಗಳಿಂದ ಇರುವಂಥ ಕ್ರಿಮಿನಲ್ಗಳು ಇರ್ತಾರಲ್ಲ ದುಡ್ಡಿರುವಂಥವರು ಅವರು ಅವರಿಗೆ ಕೈಗೊಬ್ಬ ಕಾಲುಗೊಬ್ಬ ಆಳಬೇಕು ಜೈಲಿನ ಒಳಗೆ ಆಳಬೇಕು ಕಸ ಗುಡಿಸ್ಬೇಕು ಹಾಸಿಗೆ ಹಾಸಿ ಕೊಡಬೇಕು ಕಾಲುನೋ ಆದರೂ ಒತ್ತುಬೇಕು ಅಡುಗೆ ಮಾಡಿಕೊಡಬೇಕು ಬ್ಯಾರಕ್ನಲ್ಲೇ ಅಡುಗೆ ಮಾಡ್ಕೋತಾರೆ ಅಡುಗೆ ಮಾಡಿಕೊಡಬೇಕು ಹೇಳಿದ ಕೆಲಸ ಮಾಡ್ತಿರ್ಬೇಕು ಅಂಥ ಜನ ಬೇಕು ಜೈಲಿನೊಳಗೆ ಎಲ್ಲಿಂದ ಬರ್ತಾರೆ ಆಳು ಫಸ್ಟ್ ಟೈಮ್ ಕ್ರೈಮ್ ಮಾಡಿ ಕ್ರಿಮಿನಲ್ಗಳು ಬಂದಿರ್ತಾರೆ ನೋಡಿ ಅವರಿಗೆ ಜೈಲ್ ಸಿಬ್ಬಂದಿನೇ ಹೋಗಿ ಹೇಳ್ತಾರೆ ನೋಡಪ್ಪ ಉಳಿದವ್ರ ಜೊತೆಗಿರಬೇಕು ಜೈಲ್ ಹಾಕಿದ್ದು ಊಟ ತಿನ್ಬೇಕು ಹಿಂಗೆ ಹಿಂಗಿರುತ್ತೆ ಇರುತ್ತೆ ನೀನು ಹೂ ಅಂದರೆ ಹೇಳು ದೊಡ್ಡ ಕ್ರಿಮಿನಲ್ ಒಬ್ಬರ ಜೊತೆಗೆ ನಿನಗೆ ಹಾಕಿಕೊಡ್ತೀವಿ ಅವರು ಸೇವೆ ಮಾಡ್ಕೊಂಡಿರು ಅಂತ ಫಸ್ಟ್ ಟೈಮ್ ಕ್ರಿಮಿನಲ್ಗಳು ಅದನ್ನು ಊಟ ಆಗುತ್ತೆ ಒಳಗಡೆ ಬೇಕು ಬೇಕಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಹಂಗೆ ಒಪ್ಕೋತಾರೆ ಒಬ್ಬ ಪಳಗಿದ ಕ್ರಿಮಿನಲ್ಗೆ ಹೊಸ ಕ್ರಿಮಿನಲ್ ಒಬ್ಬ ನನ್ನ ಸೇವಕನನ್ನಾಗಿ ಕೊಡೋದಕ್ಕೆ ಒಂದು ವಾರಕ್ಕೆ ಮೂರು ಸಾವಿರ ರೂಪಾಯಿ ತಗೋತಾರೆ ಜೈಲಿನ ಸಿಬ್ಬಂದಿ ಒಂದು ವಾರಕ್ಕೆ ಮೂರು ಸಾವಿರ ರೂಪಾಯಿ ಒಬ್ಬ ಆಳ ಅದು ಈ ಟೀ ನಾಸಿರು ಮೂರು ಸಾವಿರ ಅಲ್ಲ ಆರು ಸಾವಿರ ಕೊಡ್ತಿದ್ದಂತೆ ಬಟ್ ಟೀ ಹಾಸೀರದ್ದು ಒಂದೇ ಕಂಡೀಷನ್ನು ಮುಸ್ಲಿಮ್ ಹುಡುಗರು ಇರಬೇಕು ಕಟ್ಟು ಮಸ್ತಾಗಿರಬೇಕು ಆರೋಗ್ಯವಂತ ದೃಢವಾದ ಮುಸ್ಲಿಂ ಯುವಕರೇ ಬೇಕು ಅಂತ ಹೇಳ್ತಿದ್ನಂತೆ ಮೂರು ಸಾವಿರದ ಬದಲು ಆರು ಸಾವಿರ ಕೊಡ್ತಾನೆ ಅಂದರೆ ಕರ್ಕೊಂಡು ಹೋಗಿಬಿಡ್ತಿದ್ರು ಇವರು ಹಾಗೆ ಈ ಮರ್ಡರ್ ಕೇಸಿನಲ್ಲಿ ಒಳಗೆ ಹೋದಂಥ ಜುನೈದಂದು ಟೀಮ್ನ ಟೀ ನಾಸೀರ್ ಹತ್ರ ಸಿಬ್ಬಂದಿ ಬಿಡ್ತಾರೆ ಭಾಳ ಗಂಭೀರವಾದ ಅಲಿಗೇಷನ್ ಇದೆ ಇದು ಸುಳ್ಳಾಗಿದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಬಿಡ್ತಾರೆ ಇವನು ಒಳಗಡೆ ಹೋದ ನಂತರ ಬಾಗ್ಲಾಕತ್ತೆ ಇವನು ಜೈಲಿನ ಸಿಬ್ಬಂದಿ ನಾಕ್ ಮಾಡಿ ಮ್ಯಾ ಕಮಿನ್ ಅಂಥೇಳಿ ಒಳಗೆ ಹೋಗ್ಬೇಕಂತ ಒಂದು ಆ ಪರಿಸ್ಥಿತಿ ಇದೆ ಅಲ್ಲಿ ಒಳಗೆ ಹೋದ ನಂತರ ಇವನು ಶುರು ಮಾಡ್ಕೊತಾನೆ ಧಾರ್ಮಿಕ ಪಾಠಗಳನ್ನು ನಿಮ್ಮ ಜೀವನ ಯಾಕಾಗಿದೆ ಜೀವನದ ಉದ್ದೇಶ ಏನು ಸ್ವರ್ಗಕ್ಕೆ ಹೆಂಗೆ ಹೋಗ್ಬೇಕು ಅಲ್ಲಿ ಪಡೆಯಬೇಕಾದದ್ದನ್ನು ಪಡೆಯಬೇಕಾದು ಪಡೆಯೋದು ಹೆಂಗೆ ಎಲ್ಲವನ್ನು ದೆನ್ ಹಿ ಹ್ಯಾಂಡ್ ಪಿಕ್ಸ್ ಯಾರಿಗೆ ತನ್ನ ಧರ್ಮ ಬೋಧನೆ ಸರಿಯಾಗಿ ತಲೆಯೊಳಗೆ ಹೋಗಿದೆಯೋ ಹ್ಯಾಂಡ್ ಪಿಕ್ ಮಾಡ್ತಾನೆ ತನ್ನದೇ ವಕೀಲರ ಮೂಲಕ ಅವ್ರಿಗೆ ಬೇಲ್ ಕೊಡಿಸ್ತಾನೆ ವಕೀಲರು ಇವನು ವಾರಕ್ಕೆ ಮಿನಿಮಮ್ ಎರಡು ಸಲ ಬಂದು ಜೈಲಿನಲ್ಲಿ ಭೇಟಿ ಆಗ್ತಾರೆ ತನ್ನ ವಕೀಲರ ಮೂಲಕ ಇಂತಿಂಥವ್ರಿಗೆ ಇಂತಿಂಥ ಕೇಸಿದೆ ಬೇಲ್ ಕೊಡಿಸಿ ಬೇಲ್ ಕೊಡಿಸಿ ಹೊರಗಡೆ ಬೇಲಿನ ವ್ಯವಸ್ಥೆ ಮಾಡಿಸ್ತಾನೆ ಇವನು ಅವು ಇವ್ರನ್ನ ಹೊರಗಡೆ ಕಳಿಸ್ತಾನೆ ಹೊರಗಡೆ ಕಳಿಸಿದ ನಂತರ ಏನೇನು ಮಾಡಬೇಕು ಅಂತ ಇವನೇ ಹೇಳಿರ್ತಾನೆ ಜುನೈದ್ ಅಂಡ್ ಫೈವ್ ಅದರ್ಸಿಗೆ ಇವನು ಹೇಳಿ ಕಳಿಸ್ದ ಹಂಗೆ ಅದರ ಜೊತೆಗೆ ಜುನೈದ್ಗೆ ತನ್ನ ಕಾಂಟ್ಯಾಕ್ಟ್ ಮೂಲಕ ಇದುವರೆಗೂ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಫೇಕ್ ಪಾಸ್ಪೋರ್ಟ್ ಫೇಕ್ ಪಾಸ್ಪೋರ್ಟ್ ಮಾಡಿಸ್ಕೊಟ್ಟ ಅವನು ಫೇಕ್ ಪಾಸ್ಪೋರ್ಟ್ ಮೂಲಕ ಸದ್ಯದ ಮಾಹಿತಿ ದುಬೈ ಅಂತ ಸಂಜೆ ವೇಳೆಗೆ ಹೇಳ್ತಾರೆ ದುಬೈ ಅನ್ನೋದು ಕನ್ಫರ್ಮ್ ಇಲ್ಲ ಯಾವುದೋ ಒಂದು ಮಿಡ್ಲ್ ಈಸ್ಟ್ ಕಂಟ್ರಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದರ ಡೀಟೇಲ್ಸ್ ಇವನು ಕೊಟ್ಟಿರ್ತಾನೆ ಇಂಥಿಂಥವ್ರನ್ನ ಕಾಂಟ್ಯಾಕ್ಟ್ ಮಾಡು ಇಂಥವ್ರು ದುಡ್ಡು ಕೊಡ್ತಾರೆ ಆ ದುಡ್ಡನ್ನು ಇಂಡಿಯಾ ಕಳಿಸು ಇಂಡಿಯಾದ ನಿನ್ನ ಸಹಚರರಿಗೆ ತಲುಪಿಸು ನಿನ್ನ ಸಹಚರರು ಬೆಂಗಳೂರಿನಲ್ಲೊಂದು ವಿಧ್ವಂಸಕ ಕೃತ್ಯ ಮಾಡಲಿ ಭಾಳ ವರ್ಷದಿಂದ ಬೆಂಗಳೂರು ಶಾಂತವಾಗಿದೆ ಅಂತ ಜುನೈದ್ ಅದನ್ನು ಮಾಡ್ತಾನೆ ಟೀನ್ ಆಸಿರ್ ಯಾರ ಕಾಂಟ್ಯಾಕ್ಟ್ಗಳನ್ನು ಕೊಟ್ಟಿದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅವರು ದುಡ್ಡು ಕೊಡ್ತಾರೆ ಆ ದುಡ್ಡನ್ನು ಉಳಿದ ಐದು ಜನರಿಗೆ ತಲುಪಿಸ್ತಾನೆ ಅವನು ತಲುಪಿಸಿದಾಗ ಸಿ ಸಿ ಬಿ ಪೊಲೀಸರಿಗೆ ಗೊತ್ತಾಯ್ತಂತೆ ಸಸ್ಪಿಷಿಯಸ್ ಸೋರ್ಸಿಂದ ಇವ್ರ ಅಕೌಂಟಿಗೆ ದುಡ್ಡು ಬರ್ತಿದೆಯಲ್ಲ ಅಂತ ಯಾರಿವರು ಇವರು ಅಂತ ಚೆಕ್ ಮಾಡಿದ್ದಾರೆ ಫೋನ್ ನಂಬರ್ ಸಿಕ್ಕಿದೆ ಟ್ಯಾಪ್ಗೆ ಹಾಕಿದ್ದಾರೆ ಟ್ಯಾಪ್ಗೆ ಹಾಕಿದಾಗ ಅಲ್ಲೆ ಏನೋ ನಡೀತಾ ಇದೆ ಇಲ್ಲಿ ಅಂತ ಐದು ಜನ ಒಂದೇ ಕಡೆ ಒಂದೇ ಸಭೆ ಮಾಡ್ತಿದ್ದಾಗಲೇ ಅವರ ಮೇಲೆ ರೇಡ್ ಮಾಡಿದ್ದಾರೆ ರೇಡ್ನಲ್ಲಿ ಗ್ರೆನೇಟ್ ಒಂದು ಗ್ರೆನೇಡ್ ಒಂದು ಬಿಟ್ಟು ಉಳಿದಿದ್ದೆಲ್ಲ ಎಲ್ಲ ವಸ್ತುಗಳು ಸಿಕ್ಕು ಹಿಡ್ಕೊಂಡು ಈ ಪೊಲೀಸ್ ಮಾದರಿಯ ವಿಚಾರಣೆ ಒಂದಿರುತ್ತಲ್ಲ ಆ ವಿಚಾರಣೆ ಮಾಡಿದಾಗ ಜಾಹಿದ್ ತಬ್ರೇಜ್ ಅನ್ನೋನು ಹೇಳಿದ ನಮ್ಮ ಮನೇಲಿ ಗ್ರೆನೇಡ್ ಇದ್ದಾವೆ ಅಂತ ಅವನನ್ನು ಕರ್ಕೊಂಡೋಗಿ ಅವನ ಮನೆಯ ಮೇಲೆ ರೇಡ್ ಮಾಡಿದ್ರೆ ಮನೆಯ ಬೀರುವಿನ ಲಾಕರ್ ಒಳಗಡೆ ನಾಲ್ಕು ಗ್ರೆನೇಡ್ ಇಟ್ಟಿದ್ದಂತೆ ನಾಲ್ಕು ಗ್ರೆನೇಡನ್ನು ವಶಪಡಿಸಿಕೊಂಡಿದ್ದಾರೆ ಇದು ಇದುವರೆಗೂ ಬೆಳಕಿಗೆ ಬಂದಿರುವಂತಹ ವಿಷಯ ತನಿಖೆ ನಡೀತಾ ಇದೆ ಎನ್ ಐ ಎದವ್ರು ಬಂದಿದ್ದಾರೆ ಮಿಲಿಟ್ರಿ ಇಂಟೆಲಿಜೆನ್ಸ್ನವ್ರು ಬಂದಿದ್ದಾರೆ ಐ ಎಸ್ ಡಿ ಅವರು ಬಂದಿದ್ದಾರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕು ಇವರು ವಿಚಾರಣೆ ನಡೆಸಬೇಕು ಅಂತ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವಿಚಾರಣೆ ನಡೀತಾ ಇದೆ ನನಗೆ ಇಡೀ ಬೆಳವಣಿಗೆಯಲ್ಲಿ ಮೋಸ್ಟ್ ವರಿಯಿಂಗ್ ಫ್ಯಾಕ್ಟರ್ ಅನಿಸಿದ್ದೇನು ಗೊತ್ತಾ ಲೋಕಲ್ ಕ್ರಿಮಿನಲ್ಗಳನ್ನು ಟೆರರಿಸ್ಟ್ಗಳನ್ನಾಗಿ ಮಾಡುವುದು ಇಷ್ಟು ಸುಲಭವಾಗಿ ಬಿಟ್ಟರೆ ಬೆಂಗಳೂರಂಥ ಊರನ್ನು ಉಳಿಸೋದು ಕಷ್ಟ ಆಗತ್ತೆ ಭಾಳ ಕಷ್ಟ ಆಗುತ್ತೆ ಬೆಂಗಳೂರ ನೀವು ಲೋಕಲ್ ಕ್ರಿಮಿನಲ್ಗಳಿವರು ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಾರೆ ಇಪ್ಪತ್ತೊಂದು ಜನ ಅವರ ಪೈಕಿ ಐದು ಜನರನ್ನು ನೀವು ಎಲ್ಲಿವರೆಗೂ ಇತ್ತಂದರೆ ಸೂಯಿಸೈಡ್ ಬಾಂಬಿಂಗ್ ತನಕ ಇತ್ತಿದು ಈ ಟೀಮ್ನಲ್ಲಿ ಒಬ್ಬನ್ನ ಅವ್ನು ಜುನೇದ ಟಯಾರ್ ತಯಾರು ಮಾಡ್ತಾನೆ ಆ ಟೀಮ್ನವ್ನು ಕೇಳ್ತಾನೆ ಆಯ್ತಪ್ಪ ನಾನು ಸದೋಗ್ತೀನಿ ದುಡ್ಡು ಎಷ್ಟು ಕೊಡ್ತೀಯಾ ಅಂತ ನನ್ನ ಕುಟುಂಬಕ್ಕೆ ಜೀವನ ಮಾಡುವಷ್ಟು ಸಾಕ ಜೀವನ ಮಾಡೋದಕ್ಕೆ ಸಾಕಾಗುವಷ್ಟು ದುಡ್ಡು ಕೊಟ್ಟರೆ ನಾನು ಗ್ರೆನೇಡನ್ನು ಸಿಡಿಸ್ಕಂಡು ಸಾಯೋದಕ್ಕೂ ತಯಾರಾಗಿದ್ದೀನಿ ಅಂತ ಒಬ್ಬ ರೆಡಿ ಆಗ್ತಾನೆ ನಿನ್ನ ತೂಕ ಅಂದರೆ ಹೆಚ್ಚು ಕಡಿಮೆ ಶಬ್ದದಲ್ಲಿ ಹೇಳ್ಬೇಕಂದ್ರೆ ನಿನ್ನ ತುಲಾಭಾರ ಮಾಡಿ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಜುನೈದ್ ಹೇಳ್ತಾನಂತ ಅವನಿಗೆ ಅಲ್ಲಿಯವರೆಗೂ ತಯಾರು ಮಾಡಬಹುದು ಲೋಕಲ್ ಕ್ರಿಮಿನಲ್ಗಳನ್ನು ರಿಲೀಜಿಯಸ್ ಟೆರರಿಸ್ಟ್ ಮಾಡಬಹುದು ಅನ್ನೋದಾದರೆ ಇಫ್ ಇಟ್ ಈಸ್ ಸೋ ಈಸಿ ಟ್ರಸ್ಟ್ ಮೀ ಈ ಊರನ್ನು ಉಳಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ನಾಯಿ ಕೊಡೆ ಹುಟ್ಕೊಂಡಂಗೆ ಹುಡ್ಕೊಂಡ್ಬಿಡ್ತಾರೆ ಟೆರರಿಸ್ಟ್ಗಳು ನಾಯಿ ಕೊಡೆ ಹುಟ್ಕೊಂಡಂಗೆ ಇದಕ್ಕೆ ಕಾರಣ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಆಯಿತು ಅನ್ನೋದು ಟೆನ್ ಪರ್ಸೆಂಟ್ ಮಾತ್ರ ಅಲ್ಲಿ ಟಿ ನಾಸಿರ್ ಅನ್ನುವಂಥವನು ಪರಪ್ಪನ ಅಗ್ರಹಾರದ ವಿ ಐ ಪಿ ಸಲ್ಲಿನ ನಾಲ್ಕು ರೂಮ್ಗಳಲ್ಲಿ ಟೆರರ್ ಬ್ರೀಡಿಂಗ್ ಸೆಂಟರ್ ನಡೆಸ್ತಾ ಇದ್ದಾನೆ ಇಲ್ಲದೆ ಹೋದರೆ ಪರಪ್ಪನ ಅಗ್ರಹಾರದ ಜನ ಏನು ಪರಪ್ಪನ ಅಗ್ರಹಾರದ ಸಿಬ್ಬಂದಿ ಇದಾರಲ್ಲ ಅರೆ ನನ್ನ ಸೇವೆಗೆ ನೀವು ಯಾವ ಹುಡುಗನನ್ನು ಕಳಿಸ್ತೀರೋ ಅವನು ಮುಸಲ್ಮಾನನಾಗಿರಬೇಕು ಮತ್ತು ಕಟ್ಟುಮಸ್ತಾಗಿರಬೇಕು ಅನ್ನೋ ಕಂಡೀಷನ್ ಹಾಕಿ ಮೂರು ಸಾವಿರ ಬದಲು ಆರು ಸಾವಿರ ಕೊಟ್ಟಾಗ ನೀವು ಕರ್ಕಂಡು ಹೋಗಿ ಆತನ ಸೆಲ್ಲಿಗೆ ಬಿಟ್ಟು ಬಂದ್ರಲ್ಲ ನನಗೆ ಇನ್ನೂ ಈ ಸ್ಟೋರಿನ ನಾವು ಬ್ರೇಕ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ವೇಟಿಂಗ್ ವಾಟ್ ಆ್ಯಕ್ಷನ್ ಹ್ಯಾವ್ ಯು ಟೇಕನ್ ಅಗೇನ್ಸ್ಟ್ ದೋಸ್ ಪೀಪಲ್ ಅಂತ ಮಾಹಿತಿ ಇನ್ನೂ ಇದೆ ನನ್ನ ಹತ್ರ ತುಂಬ ಮಾಹಿತಿ ಇದೆ ಇದರ ಬಗ್ಗೆ ಕೊಡ್ತೀನಿ ಇದು ಇದ್ರ ಇದ್ರ ಮೇಲೆ ಆಕ್ಷನ್ ಏನಾಗುತ್ತೆ ಅಂತ ಐ ವೇಟಿಂಗ್ ಅಷ್ಟೇ ಇದು ಹಿಂಗೆ ನಡ್ಕಂಡು ಹೋದರೆ ಈ ಊರನ್ನು ಉಳಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಆ್ಯಂಡ್ ರಿಲಿಜಿಯಸ್ ಟೆರರಿಸಮ್ ಅನ್ನ ಕಂಟ್ರೋಲ್ ಮಾಡೋದು ಸುಲಭ ಅಲ್ಲ ಬರೆದಿಟ್ಕೊಳ್ಳಿ ಇದನ್ನು ನಾವು ಸ್ಟೋರಿ ಬ್ರೇಕ್ ಮಾಡಿದ್ವಿ ಈ ಮಾದರಿಯಲ್ಲಿ ಟೀ ನಾಸರಿಗೆ ಹುಡುಗರನ್ನು ಸಪ್ಲೈ ಮಾಡಲಾಗಿದೆ ಅಂತ ಎ ಡಿ ಜಿ ಪಿ ಮಾಲ್ನೀ ಕೃಷ್ಣಮೂರ್ತಿ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ ಅದನ್ನು ಅವರೇ ಹೇಳಿದ್ರಿಲ್ಲ ನಿಮ್ಮ ವರದಿ ನೋಡಿದ್ವಿ ನಾವು ಒಂದು ತನಿಖೆಗೆ ತಂಡ ಮಾಡಿದ್ದೀವಿ ಅಂತ ರಿಲೀಜಿಯಸ್ ಟೆರರಿಸಮನ್ನು ಕಂಟ್ರೋಲ್ ಮಾಡೋದು ತುಂಬ ಸುಲಭ ಅಲ್ಲ ತಿಳ್ಕೊಳ್ಳಿ ದೇ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಟೆರರಿಸಮ್ ಐಡಿಯಾಲಜಿಕಲ್ ಟೆರರಿಸಮ್ ಅಂತ ಒಂದಿರುತ್ತೆ ಕಮ್ಯುನಿಸ್ಟ್ ಮಾಡ್ತಾರೆ ಮಾವೋವಾದಿಗಳು ನಕ್ಸಲೈಟ್ಸ್ ಅಂತ ಕರಿತೀವಿ ನಕ್ಸಲೈಟ್ಸ್ಗಳು ಬುಡಕಟ್ಟು ಜನರಿಗೋಸ್ಕರ ಹೋರಾಡ್ತಿದ್ದೀವಿ ಅಂತಾರೆ ಅಲ್ಲಿ ಅಭಿವೃದ್ಧಿ ಅಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸಿದ್ರೆ ಅದು ತಾನೇ ಆ ಟೆರಿಸಂ ಮುಗಿದೋಗ್ಬಿಡುತ್ತೆ ಇಟ್ ಈಸ್ ಮಿಕ್ಸ್ ಆಫ್ ಆ್ಯಕ್ಷನ್ ಬೋತ್ ಫ್ರಮ್ ದ ಮಿಲಿಟ್ರಿ ಆ್ಯಂಡ್ ದ ಗವರ್ನಮೆಂಟ್ ಮುಗಿಸ್ಬೋದು ಅದನ್ನು ಆ ಟೆರರಿಸಮನ್ನು ಭಾರತ ಈಗಾಗಲೇ ತುಂಬ ಕಡಿಮೆ ಜಿಲ್ಲೆಗಳಿಗೆ ಅದನ್ನು ಸೀಮಿತಗೊಳಿಸಿದೆ ಅವರು ಬೇಡಿ ಸ್ಪೆಸಿಫಿಕ್ ಬೇಡಿಕೆಗಳಿರ್ತವೆ ಈ ಕಾರಣಕ್ಕಾಗಿ ನಾವು ಹೋರಾಡ್ತಿದ್ದೀವಿ ಈ ಕಾರಣಕ್ಕಾಗಿ ನಾವು ಬಂದು ಕೆತ್ಕೊಂಡಿದ್ದೀವಿ ಅಂತ ಆ ಕಾರಣಗಳನ್ನು ಅಡ್ರೆಸ್ ಮಾಡೋರ ಆ ಟೆರ್ರರಿಸಂ ಮುಗಿದೋಗುತ್ತೆ ಜಿಯೋ ಪೊಲಿಟಿಕಲ್ ಟೆರ್ರರಿಸಂಗಳಿರ್ತವೆ ಅವುಗಳನ್ನು ಕೂಡ ಮುಗಿಸ್ಬೋದು ಉದಾಹರಣೆಗೆ ಎಲ್ ಟಿ ಟಿ ಇಟ್ ವಾಸ್ ಅ ಜಿಯೋ ಪೊಲಿಟಿಕಲ್ ಟೆರ್ರರಿಸಂ ಶ್ರೀಲಂಕಾದಲ್ಲಿ ತಮಿಳು ಭಾಷಿಕರಿಗೆ ಅನ್ಯಾಯ ಆಗ್ತಿದೆ ನಾವು ಹೋರಾಡ್ತಿದ್ದೀವಿ ಅಂತ ಒಂದು ಮಿಲಿಟರಿ ಆ್ಯಕ್ಷನ್ನು ಅಥವಾ ಅವರ ಬೇಡಿಕೆ ಈಡೇರಿಸೋದು ಅಲ್ಲಿಗೆ ಶ್ರೀಲಂಕಾ ಮಿಲಿಟ್ರಿ ಆ್ಯಕ್ಷನ್ ಮಾಡ್ತು ಏನಿದೆ ಈಗ ಎಲ್ ಟಿ ಟಿ ಫಿನಿಶ್ಡ್ ಅಥವಾ ತಮಿಳು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಿದ್ರಲ್ಲ ಶ್ರೀಲಂಕಾದಲ್ಲಿ ಆಯ್ತಪ್ಪ ನಿಮ್ಮ ರಾಷ್ಟ್ರ ನೀವು ತಗೊಳ್ಳಿ ಮುಗಿದು ಹೋಗ್ಬಿಡ್ತದ ಆಮೇಲೆ ಏನೂ ಇರೋದಿಲ್ಲ ಅವ್ರದ್ದು ನಾರ್ತ್ ಈಸ್ಟ್ನಲ್ಲಿ ನಡೀತಾ ಇತ್ತು ದಟ್ ಈಸ್ ಜಿಯೋ ಪೊಲಿಟಿಕಲ್ ಬ ಬಂದು ಕೂತ್ಕೊಂಡು ಮಾತಾಡಿ ಹಾಂ ನಿಮ್ಮ ಬೇಡಿಕೆಗಳು ಏನೇನು ಇಷ್ಟು ಬೇಡಿಕೆಗಳ ಈಡೇರ್ತೀವಿ ಬನ್ನಿ ನಮ್ಮ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬಂದರೆ ಅಧಿಕಾರ ನಡೆಸಿ ನಾರ್ತ್ ಈಸ್ಟಿನ ಟೆರ್ರರಿಸಂ ಮುಗೀತು ರಿಲೀಜಿಯಸ್ ಟೆರರಿಸಮ್ ಇದೆ ನೋಡಿ ಅದನ್ನು ಹಿಂಗೆ ಮುಗಿಸೋದಕ್ಕಾಗೋದಿಲ್ಲ ಜಿಯೋ ಪಾಲಿಟಿಕ್ಸಿಗೆ ರಿಲಿಜನ್ನನ್ನು ಸೇರಿಸುವ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಕೂಡ ಕಷ್ಟನೇ ಖಲಿಸ್ತಾನಿ ಟೆರರಿಸ್ಟು ದಟ್ ಈಸ್ ಜಿಯೋ ಪಾಲಿಟಿಕಲ್ ಅಲ್ಲಿ ರಿಲಿಜನ್ ಅನ್ನು ಸೇರಿಸಲಾಯಿತು ಕಾಶ್ಮೀರ ಜಿಯೋ ಪಾಲಿಟಿಕಲ್ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಥವಾ ಪಾಕಿಸ್ತಾನದ ಜೊತೆಗೆ ಹೋಗ್ಬೇಕು ಅನ್ನು ಸೇರಿಸಿದ್ರಿ ಬಟ್ ಹಾರ್ಡ್ ಕೋರ್ ರಿಲಿಜಿಯಸ್ ಟೆರರಿಸಮ್ ಅಂತ ಒಂದಿದೆ ಏನು ವಾಟ್ ಡಸ್ ಇಟ್ ಮೀನ್ ಆ ಟೆರರಿಸಮ್ಗೆ ಒಂದು ಪುಸ್ತಕದ ಆಧಾರ ಇದೆ ಇದರ ಪ್ರಕಾರ ನೀನು ಹಿಂಗೆ ಮಾಡ್ಬೇಕು ನೋಡಪ್ಪ ಅಂತ ಅದನ್ನು ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡಿದ್ರೆ ಟೆರರಿಸ್ಟ್ಗಳನ್ನು ಎನ್ಕೌಂಟ್ರ್ ಮಾಡಿದ್ರೆ ಟೆರರಿಸ್ಟ್ಗಳನ್ನು ಜೈಲಿನಲ್ಲಿಟ್ಟರೆ ಮುಗಿಯೋದಿಲ್ಲ ಅಲ್ಲೆಲ್ಲೂ ಇರಾಕು ಸಿರಿಯಾದಲ್ಲಿ ಐಸಿಸ್ ಅಂತ ಉಟ್ಕೊಳತ್ರಿ ಅವರು ನಮ್ಮದೇ ಖಲಿಸ್ತಾನ ನಮ್ಮದೇ ಒಂದು ರಾಷ್ಟ್ರ ಅಂತ ಮಾಡ್ಕೋತಾರೆ ಕೇರಳದಿಂದ ಅಲ್ಲಿ ಯಾಕೆ ಹೋಗ್ತಾರೆ ಏನು ಸಂಬಂಧ ಇಟ್ ಈಸ್ ನಾಟ್ ಐಡಿಯಾಲಜಿಕಲ್ ಇಟ್ ಈಸ್ ನಾಟ್ ಜಿಯೋ ಪೊಲಿಟಿಕಲ್ ಇಟ್ ಈಸ್ ರಿಲಿಜಿಯಸ್ ನೀವು ಆ ರಿಲಿಜಿಯಸ್ ಟೆರರಿಸಮ್ ಮಾಡುವವರ ಕೈಗೆ ಲೋಕಲ್ ಕ್ರಿಮಿನಲ್ಗಳನ್ನು ಟೆರರಿಸ್ಟ್ ಮಾಡಬಹುದು ಮತ್ತು ಸುಯಿಸೈಡ್ ಬಾಂಬರ್ಗಳನ್ನಾಗಿ ಮಾಡಬಹುದು ಅನ್ನುವ ಪರಿಸ್ಥಿತಿಯನ್ನು ನಿರ್ಮಾಣ ಬಿಟ್ಟರೆ ಐ ವಿಲ್ ಟೆಲ್ ಯು ಯಾವ ಮಾಲ್ಗೆ ಇವರು ಬಾಂಬ್ ಇಡಬೇಕು ಅನ್ಕೊಂಡಿದ್ರಲ್ಲ ಅದನ್ನು ಕಣ್ಮುಚ್ಕೊಂಡು ಮಾಡ್ಬಿಡ್ತಾರೆ ಮೋಸ್ಟ್ ಡೇಂಜರಸ್ ಥಿಂಗ್ ಇದು ಮೋಸ್ಟ್ ವರಿಯಿಂಗ್ ಥಿಂಗ್ ಪರಪ್ಪನ ಅಗ್ರಹಾರದಲ್ಲಿ ಟೀನ್ ಆಸಿರ್ನನ್ನು ಐಸೋಲೇಟೆಡ್ ರೂಮ್ನಲ್ಲಿರೋದು ಇದಕ್ಕೆ ಕಂಡುಕೊಳ್ಳಬಹುದಾದ ಒಂದು ಪರ್ಸೆಂಟ್ ಪರಿಹಾರ ಮಾತ್ರ ಟೀನ್ ಆಸಿರ್ನಂತವ್ರು ಎಷ್ಟಿದ್ದಾರೆ ಎಲ್ಲೆಲ್ಲಿದ್ದಾರೆ ಯಾರನ್ನಂತ ಐಸೋಲೇಷನ್ನಲ್ಲಿ ಇಡ್ತೀರಿ ವೆರಿ ಸೀರಿಯಸ್ ಇವ್ರನ್ನ ಈಗಲೇ ಟೆರ್ರಿಸ್ಟ್ ಅನ್ನೋದಕ್ಕಾಗೋದಿಲ್ಲ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಹೇಳ್ತಿದ್ದಾರೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್